ಇಲಿ ಬಿದ್ದಿದ್ದ ಪಲ್ಯ ಸೇವಿಸಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಾಂತಿ. ಪಲ್ಯದಲ್ಲಿ ಇಲಿ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳಿಂದ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ. ಜಿಗಣಿ ಸಮೀಪದ ಎಸ್ ವ್ಯಾಸ ಯೂನಿವರ್ಸಿಟಿಯಲ್ಲಿ ಘಟನೆ. ಬೆಂಗಳೂರು ಹೊರವಲಯ ಜಿಗಣಿ ಸಮೀಪದ ಎಸ್ ವ್ಯಾಸ ಯೂನಿವರ್ಸಿಟಿ ರಾತ್ರಿ ಕಾಲೇಜು ಹಾಸ್ಟೆಲ್ನಲ್ಲಿ ಊಟ ಸೇವಿಸಿದ್ದ ವಿದ್ಯಾರ್ಥಿಗಳು ಊಟ ತಿಂದ ಕೂಡಲೇ ಕೆಲ ವಿದ್ಯಾರ್ಥಿಗಳಿಗೆ ವಾಂತಿ. ಊಟವನ್ನ ಪರಿಶೀಲನೆ ಮಾಡಿದಾಗ ಇಲಿ ಪ್ರತ್ಯಕ್ಷ. ಪಲ್ಯದಲ್ಲಿ ಇಲಿ ಬಿದ್ದಿದ್ದನ್ನ ಕಂಡು ವಿದ್ಯಾರ್ಥಿಗಳಲ್ಲಿ ಆತಂಕ. ಕಾಲೇಜು ಆಡಳಿತ ಮಂಡಳಿಯ ಬೇಜವಾಬ್ದಾರಿ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಮುಂದೆ ಈ ರೀತಿಯ ತಪ್ಪು ಆಗದಂತೆ ನೋಡಿಕೊಳ್ಳೋದಾಗಿ ಹೇಳಿದ ಕಾಲೇಜು ಆಡಳಿತ ಮಂಡಳಿ. ಇನ್ನು ವಿದ್ಯಾರ್ಥಿಗಳ ಮನವೊಲಿಸಿದ್ದಾರೆ ಕಾಲೇಜು ಆಡಳಿತ ಮಂಡಳಿ. ಪ್ರತಿಭಟನೆ ಕೈಬಿಟ್ಟು ತರಗತಿಗೆ ಹಾಜರಾಗಿದ್ದಾರೆ ವಿದ್ಯಾರ್ಥಿಗಳು. ಡಬಲ್ ಜೀರೋ
ನಿನ್ ನಿಜವೂ ತೆಗಿತೀವಿ ಮಂಚ we will see that better hygiene as they said right to hygiene ನಿನ್ನೆ ನಡೆದಂತ ವಿಷಯ ಅಂತದ್ದು ಏನು ಜಾಸ್ತಿ ಇಲ್ಲ. ಅದು ನಮ್ಮದು ಒಂದು ಕಿಚನ್ ಅಂತ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಸುಮಾರು ಒಂದು 2,000 ಕೂತ್ಕೊಂಡು ಊಟ ಮಾಡೋಂಥ ಒಂದು ಜಾಗ. ಕಿಚನ್ನಲ್ಲಿ ಪ್ರಿಪೇರ್ ಆಗೋಂಥದ್ದು ಗ್ರೌಂಡ್ ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರಿಂದ ನಾವು ಫಸ್ಟ್ ಫ್ಲೋರಿಗೆ ಶಿಫ್ಟ್ ಮಾಡಬೇಕಾದ್ರೆ ಫುಡ್ಡು ಲಿಫ್ಟಿಂದ ಒಂದು ಇಲ್ಲಿ ಬಿದ್ದಿದೆ. ಅದನ್ನ ತಕ್ಷಣ ನೋಡಿಬಿಟ್ಟು ಇಲ್ಲಿಂದ ತೆಗೆದು ಅದನ್ನು ಡಿಸ್ಪೋಸ್ ಮಾಡಿದ್ದೀವಿ. ಆಮೇಲೆ ಯಥಾ ರೀತಿ ಎಲ್ಲ ನಮ್ಮದು ನಡ್ಕೊಂಡು ಹೋಗಿದೆ ಊಟ ಎಲ್ಲ. ಅದು ಒಂದು ವಿದ್ಯಾರ್ಥಿ ಯಾರೋ ಫೋಟೋ ತೆಗೆದು ವೈರಲ್ ಮಾಡಿದ್ದಾರೆ. ಇವತ್ತಿನ ದಿವಸ ಗೊತ್ತು ವೈರಲ್ ಆದರೆ ಯಾವ ಥರ ವೈರಲ್ ಆಗುತ್ತೆ, ಆಲ್ ಓವರ್ ವರ್ಲ್ಡ್ ವೈರಲ್ ಆಗುತ್ತೆ. ಆ ಫೋಟೋ ನೋಡಿ ಕೆಲವು ವಿದ್ಯಾರ್ಥಿಗಳು ಸೈಕಾಲಜಿಕಲಿ ಫೀಲ್ ಆಗಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಫುಡ್ ಬಾಯ್ಸನ್ ಡಯಾಗ್ನೋಸ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಆಗಿ ಆ ಥರ ಏನೂ ಆಗಿಲ್ಲ. ಆ ಥರ ಆಗಿದ್ದರೆ ಇಷ್ಟೊತ್ತಿಗೆ ಆರ್ನೇಕಲ್ ಹಾಸ್ಪಿಟಲ್ ಫುಲ್ ಆಗಿ ವಾಣಿ ವಿಲಾಸ್ಗೆಲ್ಲ ಹೋಗ್ಬೇಕಿತ್ತು. ಆ ಥರ ಏನೂ ಆಗಿಲ್ಲ, ಎಲ್ಲ ಹುಡುಗರು ಆರಾಮಿದ್ದಾರೆ, ಸ್ಪೋರ್ಟ್ಸ್ ಆಕ್ಟಿವಿಟಿ ನಡೀತಾ ಇದೆ, ಕ್ಲಾಸಸ್ ನಡೀತಾ ಇದೆ, ಬೆಳಗ್ಗೆ 5 ಗಂಟೆಗೆ ಯೋಗ ಆಗಿದೆ ನಮ್ಮ ಕ್ಲಾಸಸ್ ಎಲ್ಲ ಆರಾಮಾಗಿದೆ. ಎಷ್ಟು ಜನ ಊಟ ಮಾಡಿದ್ದಾರೆ? ಸುಮಾರು ಒಂದು 400-500 ಜನ ಮಾಡಿದ್ದಾರೆ. ನಿಮ್ಮ ಸೊ ಇದಾದ್ಮೇಲೆ ಯಾರಾದರೂ ಟ್ರೀಟ್ಮೆಂಟ್ ತಗೊಂಡಿದೆ ಏನಾದರೂ ಇದೆಯಾ? ಯಾರು ಟ್ರೀಟ್ಮೆಂಟ್ ಯಾವುದಕ್ಕೂ ತಗೊಂಡಿಲ್ಲ. ಪಾಯ್ಸನ್ ಆಗಿದ್ರೆ ಅದು ಎಮ್ಎಲ್ಸಿ ಕೇಸ್ ಆಗಿರೋದು ಇವತ್ತೆ. ಆ ಥರ ಏನಾಗಿಲ್ಲ. ಬಟ್ ಇಲ್ಲಿ ಬಿದ್ದಿತ್ತಲ್ಲ ಸರ್? ಇಲ್ಲಿ ಬಿದ್ದಿತ್ತು ಲಿಫ್ಟಲ್ಲಿ. ಸಾಂಬಾರಲ್ಲಿ ನಾವು ಸುಮಾರು ಒಂದು 500-600 ಜನಕ್ಕೆ ಒಟ್ಟಿಗೆ ಸರ್ವ್ ಮಾಡ್ತೀವಿ. ಪ್ಲೇಟ್ ಪ್ಲೇಟ್ ತೊಗೊಂಡೋಗ್ತಿರ್ತೀವಿ. ಇಲ್ಲಿ ಬಿದ್ದಮೇಲೆ ಸರ್ವ್ ಮಾಡಿದ್ದಾರೆ? ಇಲ್ಲಿ ಬಿದ್ದಮೇಲೆ ಸರ್ವ್ ಮಾಡಿಲ್ಲ. ಇಲ್ಲಿ ಬಿದ್ದಮೇಲೆ ಆ ಸಾಂಬಾರ್ನ ಇಲ್ಲಿ ತೆಗೆದು ಡಿಸ್ಪೋಸ್ ಮಾಡಿದ್ದಾರೆ. ಸೊ ಇಲ್ಲಿ ಬಿದ್ದಿರೋ ಪದಾರ್ಥ ಯಾರಿಗೂ ಸರ್ವ್ ಆಗಿಲ್ಲ. ಸ್ಟೂಡೆಂಟ್ಸ್ ಸೈಟ್ ಮಾಡಿದ್ದಾರೆ, ಅವರು ಇನ್ಸಾ ಫೈಜನ್ ಕೇಳ್ತಾ ಇದ್ದಾರೆ ಇದು ಈ ಥರ ಆಗಲಿ ನೋಡ್ಕೊಳ್ಳಿ ಅಂತ. ಆಯಿತು ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಈಗ ಏನು ಹೇಳ್ತೀವಿ ಸರ್? ಹೈಜಿನಿಕ್ ಇಲ್ಲ, ಇದಿಲ್ಲ. ಹೈಜಿನಿಕ್ ಇದೆ, ನಮ್ಮ ಹತ್ರ FSSC ಸರ್ಟಿಫಿಕೇಟ್ ಇದೆ. ಹೈಜಿನಿಕ್ ಇಲ್ಲ ಅಂದರೆ ಇಷ್ಟೊತ್ತಿಗೆ ನೀವು ತಿಂಗಳ ಬರ್ತಾಯಿದ್ರಿ ಮೀಡಿಯಾದವರು, ಸುಮಾರು 1,000-2,000 ಜನ ಊಟ ಮಾಡ್ತಾರೆ ಮಧ್ಯಾಹ್ನ ಸಾಯಂಕಾಲ ಬೆಳಗ್ಗೆ. ಯಾರಿಗೂ ಯಾವ ತೊಂದರೆ ಆಗಿಲ್ಲ. ಆ ಥರ ತೊಂದರೆ ಆಗಿದ್ರೆ ಇಷ್ಟು ಮೀಡಿಯಾದಲ್ಲಿ ಯಾವಾಗೋ ಬರ್ತಾ ಇತ್ತು. ಆ ಥರ ಯಾವತ್ತೂ ಆಗಿಲ್ಲ, ಇವತ್ತು ನೀವು ಬಂದಿದ್ದೀರಾ ಅಂದರೆ ಇಶ್ಯೂ ಆಗಿಲ್ಲ ಅಂತ ಅರ್ಥ. ಬಂದೆ ಅಂತಂದರೆ ಸೈಕಾಲಜಿ ಅನ್ನೋದಕ್ಕಿಂತ ಬೇರೆನೂ ಊಟ ಮಾಡ್ತಾರವರು, ಅದೊಂದನ್ನೇ ಅಂತಲೂ ಇಲ್ಲ. ಈಚೆ ಕಡೆ ಕ್ಯಾಂಟೀನ್ ಇರ್ಬೋದು, ಮತ್ತು ಹೊರಗಿಂದ ತರಿಸ್ಕೊಂಡಿರ್ಬೋದು, ಅವ್ರ ಹತ್ರ ಬೇರೆ ಸ್ನ್ಯಾಕ್ ಐಟಮ್ ಇರ್ಬೋದು, ಎಲ್ಲದನ್ನೂ ತಿಂತಾರವರು. ಅದೊಂದಿಂದನೇ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಅದರಿಂದ ಆಗಿಲ್ಲ ಅಂತಲೂ ನಾವು ಹೇಳ್ತಿಲ್ಲ. ನಾವೇನು ಹೇಳ್ತಿದ್ದೀವಿ ಅಂತಂದರೆ ವಾಮಿಟ್ ಆಗಿರ್ಬೋದು, ಅವ್ರಿಗೆ ಬೇರೆ ಏನಾದರೂ ಲೂಸ್ ಮೋಷನ್ ಆಗಿರ್ಬೋದು, ಏನೇ ಇದ್ರೂ ಅದೇ ಅಂತ ಆಗಿದೆ ಅಂತ ನೀವು ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಏನೇ ಇದ್ರೂ ನಾವು ಕ್ಯಾಂಪಸ್ಸಲ್ಲಿ ನಾವು ಹೈಯರ್ ಅಥಾರಿಟೀಸ್ ಹತ್ರ ನಾವು ಮಾತಾಡ್ತೀವಿ. ನಮ್ಮ ನಮ್ಮಲ್ಲಿ ಇದು ಬಂದಾಗ ನಾವು ಅದನ್ನು ಸಾಲ್ಟ್ ಮಾಡಿ ನಾವು ಅವ್ರ ಹತ್ರ ಕೇಳ್ತಿದ್ದೀವಿ ಹೈಜೀನ್ ಕೊಡಿ ಅಂತ. ಅವ್ರು ಅದಕ್ಕೆ ಪ್ರೊವೈಡ್ ಮಾಡ್ಕೊಡೋದಕ್ಕೆ ನಾವು ಅವ್ರ ಹತ್ರ ಒಂದು ರೈಟ್ಸ್ ಆಗಿ ನಾವು ಕೇಳ್ತಿದ್ದೀವಿ ಅಷ್ಟೇ. ಹೌದು, ಬಿದ್ದಿತ್ತು ಸರ್. ಅದನ್ನ ತೆಗೆದು ಬಿಸಾಕಿ ಮತ್ತೆ ಡಿಸ್ಪೋಸ್ ಮಾಡಿದ್ದಾರೆ. ಬಿಕಾಸ್ ನಾವು ಸರ್ವ್ ಮಾಡ್ತೀವಿ ಇಲ್ಲಿ, ನಾವಿಲ್ಲಿ ಎಲ್ಲರಿಗೂ ಸರ್ವ್ ಮಾಡ್ತೀವಿ ಆಯ್ತಾ. ನಾವು ಪೇಷಂಟ್ಸ್ಗೆ ಸರ್ವ್ ಮಾಡ್ತೀವಿ ಆಸ್ ಎ ಇಂಟರ್ನ್ಸ್. ನಾವು ಸರ್ವ್ ಮಾಡೋಕೆ ಹೋದಾಗ ನಾವು ಎಲ್ರಿಗೂ ಸರ್ವ್ ಮಾಡಿದ್ದೀವಿ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಬಟ್ ಅದು ಬಿದ್ದಿರೋದು ನಿಜ, ತೆಗೆದು ಬಿಸಾಕಿದ್ದಾರೆ ಅನ್ನೋದು ನಿಜ. ಎಲ್ಲ ಕೆಲವ್ರು ಊಟ ಮಾಡಿದ್ದಾರೆ, ಕೆಲವ್ರು ಯಾರೂ ಊಟ ಮಾಡಿಲ್ಲ. ಈಗ ನೀವೇ ಹೇಳಿ, ಅದನ್ನ ನೋಡಿದ್ಮೇಲೆ ಯಾರಿಗೂ ಊಟ ಮಾಡೋಕೆ ಮನ್ಸು ಬರಲ್ಲ. ನೋಡಿದ ಕೂಡಲೇ, ಫೋಟೋ ನೋಡಿದ ಕೂಡಲೇ ವಾಂತಿ ಬರೋಂಗ ಅನ್ಸುತ್ತೆ. ನಾನು ಅದನ್ನೇ ಹೇಳ್ತಿದ್ದೀನಿ. ಈಗ ಅವಳು ಹೇಳಿದ್ಲು ಫುಡ್ ಪಾಯ್ಸನ್ ಅನ್ನೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ವಾ ಸರ್? ನೀವು ಅದನ್ನ ಕನ್ಸಿಡರ್ ಹೆಂಗ್ ಮಾಡ್ತೀರಾ ಫುಡ್ ಪಾಯ್ಸನ್ ಅಂತ? ಬೆಳಗ್ಗೆ ಆಗಿದ್ರೆ ಅದೇ ಯಾರಿಗಾಗಿದೆ ಅಂತ ನೀವು ಹೇಳಿ. ನಮಗ್ ದಾಖಲಾತಿ ಬಂದಿಲ್ಲ, ಬೆಳಗ್ಗೆ ಯಾರು ರಿಪೋರ್ಟ್ ಮಾಡಿಲ್ಲ, ನೈಟ್ ಬಂದಿರ್ಬೋದು. ಬೆಳಗ್ಗೆ ಯಾರು ದಾಖಲಾತಿ ಎತ್ಕೊಂಡ್ ಬಂದಿಲ್ಲ, ನನಗೆ ಹಿಂಗಾಯ್ತು ಹಂಗಾಯ್ತು ಅಂತ ಯಾರು ಬಂದು ಹೇಳಿಲ್ಲ ನಮಗೆ. ಕ್ಯಾಶುಯಾಲಿಟಿ ಅಂತ ಒಂದಿದೆ, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಇದೆ, ಇಲ್ಲಿ ನರ್ಸ್ ಇರ್ತಾರೆ, ಯಾವಾಗೂ ಸೆಕ್ಷನ್ ಡಾಕ್ಟರ್ಸ್ ಇರ್ತಾರೆ, ನಾವು ಜೂನಿಯರ್ ಡಾಕ್ಟರ್ಸ್ ಇರ್ತೀವಿ. ನಾವೆಲ್ಲ ಹಿಂಗಿದ್ದಾಗ ನಮಗ್ ರಿಪೋರ್ಟ್ ಮಾಡಿದ್ರೆ ಅವ್ರಾಗೋರ ಹೆಂಗ್ ರಿಪೋರ್ಟ್ ಮಾಡ್ತಾರೆ ಅಂತ ನನ್ನ ಪ್ರಶ್ನೆ. ಅದನ್ನ ಹೇಳ್ತಿದ್ದೀನಿ, ಹಂಗ್ ನೀವು ಅದನ್ನ ಡಯಾಗ್ನೋಸ್ ಮಾಡಬೇಡಿ, ಫುಡ್ ಪಾಯ್ಸನ್ ಅಂತ ಹೇಳ್ಬೇಡಿ. ವಾಮಿಟ್ ಇರ್ಬೋದು, ಏನೇ ಇರ್ಬೋದು, ಅದರಿಂದ ಆಗಿದೆ ಅಂತಂದ್ರೆ ಮೇ ಬಿ ನೋಡಿದಕ್ಕಾಗಿರ್ಬಹುದು.
ಇಲ್ಲ ಅವ್ರಿಗೆ ತಿಂದಿರೋದಕ್ಕಿಲ್ಲ ಅದು ತಿಂದ್ರ ಇಲ್ಲ ಬೇರೆದ್ ತಿಂದ್ರ ಜೊತೆಗೆ ಆಗಿದ್ರು ಆಗಿರ್ಬೋದು. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.